ವಿದ್ಯಾರ್ಥಿಗಳ ಜ್ಞಾನದೀಪ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಎಲ್ಲ ಸಮಸ್ತ ವೀಕ್ಷಕರಿಗೆ ವಿದ್ಯಾರ್ಥಿ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ನಾನು ನರೇಂದ್ರ ಎಗ್ಬೋಟೆ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಅಕೌಂಟ್ಸ್ ಫಾರ್ ಶೇರ್ ಕ್ಯಾಪಿಟಲ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಇನ್ ಡೀಟೇಲ್ ಆಗಿ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ ಎಷ್ಟು ಜರ್ನಲ್ ಎಂಟ್ರೀಸ್ಗಳು ಬರುತ್ತೆ ಹಾಗೆ ಅದನ್ನು ಯಾವ ರೀತಿಯಾಗಿ ಇಶ್ಯೂ ಮಾಡ್ತಾರೆ ಮತ್ತು ಫೋರ್ ಫೀಚರ್ಡ್ ಶೇರ್ಸ್ ಅಥವಾ ಫೋರ್ ಫೀಚರ್ ಆಫ್ ಶೇರ್ಸ್ ಅಂದರೆ ಏನು ಅದನ್ನು ಹೇಗೆ ರೀಇಶ್ಯೂ ಮಾಡ್ತಾರೆ ಆಮೇಲೆ ಅದರಲ್ಲಿ ಉಳಿಯುವಂಥ ಫೋರ್ ಫಿಟೆಡ್ ಶೇರ್ಸಲ್ಲಿ ಉಳಿಯುವಂಥ ಕ್ಯಾಪಿಟಲ್ ಪ್ರಾಫಿಟನ್ನು ಹೇಗೆ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎಷ್ಟು ಮಾರ್ಕ್ಸ್ಗೆ ಈ ಕ್ವಶನ್ ಕಂಪಲ್ಸರಿ ಆಗಿ ಬರುತ್ತೆ ನೀವು ಹೇಗೆ ಇದನ್ನು ಏನೋ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಹಿಂದಿನ ಸಂಚಿಕೆಯಲ್ಲಿ ಡಿಸ್ಕಷನ್ ಮಾಡಿದ್ವಿ ಸೊ ಇವತ್ತಿನ ಸಂಚಿಕೆಯಲ್ಲಿ ಹೊಸ ಚಾಪ್ಟರ್ನೊಂದಿಗೆ ಹೊಸ ಟಾಪಿಕ್ನೊಂದಿಗೆ ನಿಮ್ಮೆಲ್ಲರಿಗೂ ಗೊತ್ತಿರೋವಂಥ ಟಾಪಿಕ್ಕು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕಷನ್ ಮಾಡೋಣ ಸೊ ಇವತ್ತಿನ ಸಂಚಿಕೆಯಲ್ಲಿ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಅದರಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಸೊ ನಿಮಗೆ ಗೊತ್ತಿರೋ ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಎರಡು ಟೈಪ್ ಇದೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ಪಲ್ಲಿ ಮೇನ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಬರುತ್ತೆ ಇನ್ನೊಂದು ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ಪಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಒಂದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇನ್ನೊಂದು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ನೆನಪಿರಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಆ ಟೈಮಲ್ಲಿ ತುಂಬ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕ್ವಶನ್ನು ನಿಮಗೆ 12 ಮಾರ್ಕ್ಸಿಗೆ ಬರುತ್ತೆ ಸೆಕ್ಷನ್ ಡಿಯಲ್ಲಿ ನಾನು 7 ಕ್ವಶನ್ ಫಸ್ಟ್ ಸೆಷನಲ್ಲಿ ಬರೆದಾಗ 7 ಕ್ವಶನ್ ಬರೆದಾಗ ಇದು ಕೊನೆಯ ಕ್ವಶನ್ ಆಗಿತ್ತು ಯಾಕೆ ಅಂದರೆ ನಿಮಗೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ಪಲ್ಲಿ ದೇ ಮೇ ಆಸ್ಕ್ ಯು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಆರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಇಟ್ ಮೀನ್ಸ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಆ್ಯಸ್ ವೆಲ್ ಆ್ಯಸ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಇದರಲ್ಲಿ ಡಿಫಿಕಲ್ಟಿ ಅನ್ನೋದು ಯಾವುದೂ ಇಲ್ಲ ಸ್ವಲ್ಪ ಲೆಂದಿ ಅಂತ ಅನಿಸುತ್ತೆ ಇಟ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್ ಲೆಂದಿ ಅನಿಸುತ್ತೆ ಕಂಪೇರ್ ಟು ಅದರ್ 5 ಕಂಪಲ್ಸರಿ ಕ್ವಶನ್ಸ್ ಈ ಅದರ್ 5 ಕಂಪಲ್ಸರಿ ಕ್ವಶನ್ಸ್ ಯಾವುದು ಎನ್ ಪಿ ಒ ಬರುತ್ತೆ ರೇಷಿಯೋಸ್ ಬರುತ್ತೆ ದೆನ್ ಎರಡು ಜರ್ನಲ್ ಎಂಟ್ರಿ ಚಾಪ್ಟರ್ಸ್ ಬರುತ್ತೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಬರುತ್ತೆ ಇನ್ನೊಂದು ಡಿಸಲ್ಯೂಷನ್ ಬರುತ್ತೆ ಈ 5 ಚಾಪ್ಟರ್ಗೆ ಕಂಪೇರ್ ಮಾಡಿದ್ರೆ ನನಗೆ ಇಟ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್ ಇಟ್ ಈಸ್ ಲೆಂದಿ ಸೊ ನಾನು ಇವತ್ತಿನ ಸಂಚಿಕೆಯಲ್ಲಿ ಇದನ್ನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಿಮ್ಮೆಲ್ರಿಗೂ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಇಷ್ಟ ಸೊ ನಿಮಗೆ ಅದು ರೇಷಿಯೋಸ್ ಕಷ್ಟನೋ ಇಷ್ಟನೋ ಕಂಪಲ್ಸರಿ ಕ್ವಶನ್ ಆದರೂ ಕೂಡ ಬಟ್ ಯು ಸ್ಟಿಲ್ ವಾಂಟೆಡ್ ಟು ಅಪ್ರೋಚ್ ಫಾರ್ ದಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಸೊ ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾನು ಈ ಚಾಪ್ಟರ್ನ ತೊಗೊಂಡಿದ್ದೀನಿ ಸೊ ಈ ಚಾಪ್ಟ್ರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕೆಲವೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಜರ್ನಲ್ ಎಂಟ್ರೀಸ್ಗಳ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ಗಳ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಕೇಸಸ್ಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಡಿಫ್ರೆಂಟ್ ಕೇಸಸ್ ದಟ್ ಈಸ್ ಡಿಫ್ರೆಂಟ್ ಕೇಸಸ್ ಆಫ್ ಗುಡ್ ವಿಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ಡಿಫ್ರೆಂಟ್ ಯುನೋ ಲೆಜರ್ ಅಕೌಂಟ್ಸ್ ವಿಚ್ ವಿ ನೀಡ್ ಟು ಪ್ರಿಪೇರ್ ಆ್ಯಂಡ್ ಈವನ್ ವಿ ಡೂ ಕಾನ್ಸಂಟ್ರೇಟ್ ವೈ ದ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈಸ್ ಹ್ಯಾಪ್ನಿಂಗ್ ವಾಟ್ ಆರ್ ದ ರೀಸನ್ಸ್ ಟು ಅಡ್ಮಿಟ್ ಎ ನ್ಯೂ ಪಾರ್ಟ್ನರ್ ಓಕೆ ಸೊ ಇಲ್ಲಿ ಈ ಚಾಪ್ಟ್ರಲ್ಲಿ ನಿಮಗೆ ತುಂಬ ಕನ್ಫ್ಯೂಸಿಂಗ್ ಆಗಿರುವಂಥ ಅಡ್ಜಸ್ಟ್ಮೆಂಟ್ಸ್ ಏನು ಅಂದರೆ ಬ್ಯಾಡ್ ಡೆಟ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಬ್ಯಾಡ್ ಡೆಟ್ಸ್ ಇಟ್ ಈಸ್ ಎ ಟೋಟಲಿ ಆನ್ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಎ ಡೆಟಾರ್ ಸೊ ಡೆಟಾರ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಸರ್ ಏನು ತೊಗೊಳ್ಬೇಕು ಅಡ್ಜಸ್ಟ್ಮೆಂಟನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸೊ ಇಡೀ ವರ್ಷ ಕಲ್ತಿದ್ದೀರಾ ಇಡೀ ವರ್ಷ ಕಲ್ತಾದ್ಮೇಲೂ ಈಗೂ ಕೂಡ ಕನ್ಫ್ಯೂಷನ್ಸ್ ಇದ್ದರೆ ನಾನು ನಿಮಗೆ ಏನೋ ಶಾರ್ಟ್ಕಟ್ ವೇನ ಹೇಳ್ಕೊಡ್ತೇನೆ ಸೊ ಶಾರ್ಟ್ಕಟ್ ವೇ ಹೇಗಿರುತ್ತೆ ಅನ್ನೋದನ್ನು ನಾವು ಮುಂದಿನ ರೀಸನ್ಸ್ ಡಿಸ್ಕಷನ್ ಆದಮೇಲೆ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಸೊ ನಾವು ಸ್ಟಾರ್ಟ್ ಮಾಡೋಣ ರೀಸನ್ಸ್ ಫಾರ್ ಅಡ್ಮಿಷನ್ ಸೊ ಟು ಅಡ್ಮಿಟ್ ಎ ಪಾರ್ಟ್ನರ್ ಪಾರ್ಟ್ನರ್ಸ್ ಮೇ ಬಿ ಹ್ಯಾವಿಂಗ್ ಎ ವೇರಿಯಸ್ ರೀಸನ್ಸ್ ಅಗೇನ್ ಡಿಪೆಂಡ್ಸ್ ಆನ್ ದ ಪಾರ್ಟ್ನರ್ಸ್ ಓಕೆ ದೇರ್ ಆರ್ ಜನರಲ್ ರೀಸನ್ಸ್ ಟು ಅಡ್ಮಿಟ್ ಎ ನ್ಯೂ ಪಾರ್ಟ್ನರ್ ಈಸ್ ಟು ಇನ್ಕ್ರೀಸ್ ದ ಕ್ಯಾಪಿಟಲ್ ಸೊ ದೇ ಮೇ
be in need of capital, so they may take a partner to expand the business, to improve managerial ability, to increase the goodwill of the firm, and these are the general reasons where they give at the time of admission. So admission maadkolbeku andre general agi enen reasons galirutte, to increase the capital, to expand the business, to improve managerial ability, and to increase the goodwill of the firm. So idu main reasons barutte. So nan jaasti sacrifice ratio NPSR ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸಿನ್ಸ್ ಇಸ್ 12 ಮಾರ್ಕ್ಸ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ಪ್ರಿಪ್ರೇಷನನ್ನು ಇದು ಮಾಡೋಣ. 6 ಮಾರ್ಕ್ಸ್ ತೊಗೊಂಡಾಗ ಅಲ್ಲಿ ನಿಮಗೆ ಸ್ಯಾಕ್ರಿಫೈಸ್ ರೇಷ್ಯೋ ಬರುತ್ತೆ, ಅಲ್ಲಿ ನಿಮಗೆ NPSR ಬರುತ್ತೆ, ಟೈಪ್ಸ್ ಆಫ್ ಗುಡ್ ವಿಲ್ ಟ್ರೀಟ್ಮೆಂಟ್, ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಅಲ್ಲಿ ಮೂರು ಟೈಪ್ಸ್ ಬರುತ್ತೆ, ಎವರೇಜ್ ಬರುತ್ತೆ, ಕ್ಯಾಪಿಟಲೈಸ್ಡ್ ಬರುತ್ತೆ, ಇನ್ನೊಂದು ಟೈಪ್ ಬರುತ್ತೆ. ಓಕೆ, ಸೊ ಆ 3 ಟೈಪ್ಗಳನ್ನು ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡೋಣ, 6 ಮಾರ್ಕ್ಸಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಸೊ ಟುಡೇ ವಿ ಆರ್ ಗೋನ್ ಕಾನ್ಸಂಟ್ರೇಟ್ ಕಂಪ್ಲೀಟ್ಲಿ ಆನ್ 12 ಮಾರ್ಕ್ಸ್ ಕ್ವಶನ್. ಸೊ ಈ 12 ಮಾರ್ಕ್ಸ್ ಕ್ವಶನಲ್ಲಿ ವಾಟ್ ವಿ ಆರ್ ಗೋನ್ ಪ್ರಿಪೇರ್, ಹೌ ಮೆನಿ ಲೆಜ್ಜರ್ಸ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್, ಅಂಡ್ ಹೌ ಮೆನಿ ಸ್ಟೇಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. ನೌ ಸಿ, ಇನ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ವಿ ಹ್ಯಾವ್ ಟು ಪ್ರಿಪೇರ್ 4 ledger accounts. Now, and 1 statement. ಸೊ 4 ledger account ಪ್ರಿಪೇರ್ ಮಾಡಬೇಕು, ಮತ್ತು 1 statement ಪ್ರಿಪೇರ್ ಮಾಡಬೇಕು. ಈ 4 ledger account ಯಾವುದು? ಸೊ ledgers. ಮೊದಲನೇದು revaluation account. ಸೊ the very first we have to prepare a revaluation account. Second one, partners capital account. Third one, cash or bank account. Fourth one, goodwill account. So ಆ 4 ledgers ಯಾವ್ದು ಯಾವುದು ಅಂದರೆ revaluation account, partners capital account, cash or bank account, and the last one is goodwill account. Now for your information, this may be considered as an optional, these two. If question demands, then only you have to prepare these 2 accounts. But I prefer most of the time, better you prepare these 2 accounts also, so that you will get an exact value of cash at the last day of preparation of partnership accounts, and even the goodwill also. Okay, so even you have to prepare this. Okay, so 1 statement is, as you know, it is a balance sheet of a balance sheet after admission of a partner. So balance sheet after admission of a partner. So matun sari, at the time of admission of a partner, we have to prepare 4 ledger account and 1 statement. So what are these 4 ledger account? 4 ledger accounts are a revaluation account, partners capital account, cash or bank account, and goodwill account. And 1 statement is balance sheet. ಸುಮ್ಮನೆ ಹಾಗೆ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀನಿ, ಸೇಮ್ ಅಕೌಂಟ್ಸ್ ಆರ್ ಆಲ್ಸೋ ಪ್ರಿಪೇರ್ಡ್, ಸೇಮ್ ಅಕೌಂಟ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್ ಈವನ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಲ್ಸೋ. ಓಕೆ, ಸೊ ನಾವು ರೀವ್ಯಾಲ್ಯುವೇಷನ್ ಅಂದರೆ ಏನು? ವಾಟ್ ಯು ಮೀನ್ ಬೈ ರೀವ್ಯಾಲ್ಯುವೇಷನ್? ಸಿ, ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ವಾಟ್ ಎವರ್ ದಿ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ are already existed in the business before admission of a new partner, it has to be revalued, re-evaluated to find out whether we are going to have a re-evaluation gain or loss. Gain anta kshana confusion aita illa sir, now profit anta kalthidivi, how come it is a gain?
Now I'll explain. See, you are just re-evaluating it. Profit yavagagate when there is a sale is involved. When there is always a sale, parallelly whatever you earn out of it, it is called as a profit. Niva adakke gain anak baralla. Here, on the occasion of admission of a partner, you are re-evaluating a, you know, the assets and liabilities of your existed firm. Okay na? Adike old partners gene ene loss bandru, ene gain bandru kuda yaralli hanchike agutte old partners alli agutte. So we will re-evaluate assets and liabilities to find out a re-evaluation gain or loss. Nan matte helta idini, it is nowhere called as a profit, it is called as a gain. So revaluation account prepare madam moola uddesha, again I'm going to repeat, the very objective of preparation of revaluation at the time of admission of a partner or retirement of a partner, to re-evaluate the assets and reassess the values of liabilities, to find out a revaluation gain, not profit, a revaluation gain or loss. Excess of debit side over, you know, credit side will be a loss. Excess of credit side over debit side will be a gain. Matta helta idini, it is a gain and not a profit. Now, so revaluation account aayitu. We prepare partner's capital account. See, at the after admitting a new partner, there will be a reconstitution or restructurization of assets and liabilities, right? And there will be a calculation of a ratio also. So we prepare a partner's capital account to find out the ultimate capital balances they have after admitting a new partner. So why we prepare partner's capital account? To find out ultimate, you know, capital balances of each partners, including a new partner. Now, idana hege calculate martivi? We have to consider the partner's capitals which has already been, invested. If they are eligible for a salary, salary addition maadkolbekagutte, commission idre commission na add maadkolbekagutte, hage revaluation gain kuda consider agutte. ಫಂಡ್ಸ್ ಏನಾದರೂ ರಿಸರ್ವ್ ಅಥವಾ ಪ್ರಾವಿಷನ್ ಮಾಡಿದ್ರೆ ಅದನ್ನು ಕೂಡ ತಗೊಳ್ಬೇಕಾಗತ್ತೆ. ಹಾಗೆ ಬರ್ತಾ ಇರೋವಂಥ ಪಾರ್ಟ್ನರ್ನ ಸುಮ್ಮನೆ ತಗೊಳ್ಳಲ್ಲ, ಎಲಾಂಗ್ ವಿತ್ ಹಿಸ್ ಕ್ಯಾಪಿಟಲ್ ಹಿ ಹ್ಯಾಸ್ ಟು ಬ್ರಿಂಗ್ ಸಮ್ ಅಮೌಂಟ್ ಆಫ್ ಗುಡ್ ವಿಲ್. ಸೊ ಆ ಗುಡ್ ವಿಲ್ನ ಓಲ್ಡ್ ಪಾರ್ಟ್ನರ್ಸ್ ಶೇರ್ ಮಾಡ್ಕೊಳ್ತಾರೆ, ಅದು ಕೂಡ ತಗೊಳ್ಬೇಕಾಗತ್ತೆ. ಸೊ ಹೀಗೆ ತುಂಬ ಕನ್ಸಿಡರೇಷನ್ಸ್ ಇದೆ. ಸೊ ಇದೆಲ್ಲ ನಾನು ಫಾರ್ಮೆಟಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಟಿಮೇಟ್ಲಿ ದ ರೀಸನ್ ಬಿಹೈಂಡ್ ಪ್ರಿಪರೇಷನ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ to find out the balances of all the partners. All the partners anta andre including new partner. Now cash or bank account, tumba question alli idu option anta kodtara. It is not necessary to prepare, or they say if question demands then only you prepare anta kodtare. Introduction time alli helde even you have to prepare to find out ದಿ ಅಲ್ಟಿಮೇಟ್ ಕ್ಯಾಶ್ ಬ್ಯಾಲೆನ್ಸ್ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಬರೋಂಥದ್ದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮತ್ತು ಗುಡ್ ವಿಲ್. ಸಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಗುಡ್ ವಿಲ್ ಅಕೌಂಟ್, ದೀಸ್ ಟು ಅಕೌಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಅನ್ ಆಪ್ಷನಲ್. ಓನ್ಲಿ ದೇ ಸೇ ದಟ್ ಯು ಕ್ಯಾನ್ ಪ್ರಿಪೇರ್ ವೆನ್ ಓನ್ಲಿ ವೆನ್ ದ ಕ್ವಶನ್ ಡಿಮ್ಯಾಂಡ್ಸ್. ಸೊ ನನ್ನನ್ನು ಕೇಳಿದ್ರೆ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ನ ಕಂಪಲ್ಸರಿಯಾಗಿ ನೀವು ಬರೆದ್ರೆ ಅಥವಾ ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಈಸಿ to cross verify or to find out the balances of cash or bank or goodwill account too. So idna prepare maadi. So ultimately one statement we prepare, it is a balance sheet. So it is prepared after preparation of all these four ledger account to find out whether the accounting equation tallies or not. Understanding this or not? So all right. So at the time of admission of a partner, we have to prepare four ledger account and one statement. Four ledger accounts are revaluation account, partner's capital account, cash or bank account and goodwill account, and one statement is balance sheet. All right. So
I'm going to prepare a format of a revaluation account so that you can understand it in a better way, and also I'll give you the hint how to, you know, treat the adjustments relating to debtor, that is bad debt or provision for bad debt, or, you know, reserves on bad debt. Okay, so we're going to concentrate on the format of revaluation account. So our ledger account will be in a T shape. Particulars, amount, particulars, amount. First entry, concentrate Madi. First entry, 2 assets account. 2 assets account. So, bracket will nimge easy aglante baritini. Decrease in the value of assets. Decrease in the value of assets. So, 2 assets account, decrease in the value of assets. So, buy assets account. So, yen entry barbodu? Increase in the value of assets. Increase in the value of assets. So, increase in the value of assets. Next, 2 liabilities account. Okay, guess Madi. Increase in the value of liabilities. So, buy liabilities account. So, again you can guess, decrease in the value. Okay, so 4 journal entries kada you concentrate madadre, you will come to know debit side, decrease in assets, increase in liabilities. So debit side, decrease in assets, increase in liabilities. Credit side, ulta, increase in assets and decrease in liabilities. So apart from this, we have a few more journal entries. Nan barita hogtini ivaga. 2 outstanding liabilities. Outstanding hege baritini gotagutte ankoltini. 2 outstanding liabilities. By unrecovered assets. By unrecovered assets. So mainly these are the 6 entries we consider at the time of re-evaluation account or revaluation account. Okay na? So as you know how to close the ledger account. So since it is a format, I'll write it on the both the sides, you will get to know. You may get a revaluation gain or a revaluation loss. So close manana. So close, we'll write, you know, amount on the both the sides. Now, excess of, you know, gain over loss will be a gain. You know, it is considered excess of credit side over debit side will be a gain. So, in the LE transfer, 2
టూ పార్ట్నర్స్ క్యాపిటల్ అకౌంట్. టూ పార్ట్నర్స్ క్యాపిటల్ అకౌంట్ అంత ಬರೆದ್ರೆ అగైన్ ఇట్ ఈస్ అగైన్ ఇట్ ఈస్ నాట్ ఎ కంప్లీట్, ఇట్ నెవర్ షోస్ ఎ పర్ఫెక్షన్. సో వాట్ యు హావ్ టు రైట్, యు హావ్ టు రైట్ టూ ఓల్డ్ పార్ట్నర్స్ క్యాపిటల్ అకౌంట్. సో యు వాట్ యు హావ్ టు రైట్, యు హావ్ టు రైట్ టూ ఓల్డ్ పార్ట్నర్స్ క్యాపిటల్ అకౌంట్. దిస్ ఈజ్ అ బ్యాలెన్సింగ్ ఫిగర్. ఓకే, దిస్ ఈజ్ షేర్డ్ ఇన్ వాట్ రేషియో, ఓల్డ్ రేషియో అథవా ఓపిఎస్ఆర్ ఓల్డ్ ప్రాఫిట్ షేరింగ్ రేషియో. సో ಹಾಗೇ ಲಾಸ್ ಬಂತು ಅಂದರೆ ಅಗೇನ್ ಇಟ್ ಈಸ್ ರಿಟನ್ ಆ್ಯಸ್ ಬೈ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಅಗೇನ್ ಇಟ್ ಈಸ್ ಶೇರ್ಡ್ ಇನ್ ವಾಟ್ ರೇಷಿಯೋ, ಓ ಪಿ ಎಸ್ ಆರ್. ಓಕೆನಾ, ಸೊ ದಿಸ್ ಈಸ್ ದ ಫಾರ್ಮ್ಯಾಟ್. ಈ ಇನ್ಫಾರ್ಮೇಷನ್ ಬಿಟ್ಟರೆ ನಿಮಗೆ ಮತ್ತೆ ಯಾವ ಕ್ವಶನ್ನು ಬರಲ್ಲ. ಈ ಫಾರ್ಮ್ಯಾಟಲ್ಲಿ ಇರೋದೇ ಕೇಳಬೇಕು. ಇಫ್ ಈಸ್ ಆಸ್ಕಿಂಗ್ ಮೀನ್ಸ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಫಾರ್ಮ್ಯಾಟ್. ನೌ ಲಿಸನ್, ರೀವ್ಯಾಲ್ಯುವೇಷನ್ ಆಫ್ ಅಸೆಟ್ಸ್. ಯಾವ್ಯಾವ ಅಸೆಟ್ಸ್ ರೀಇವ್ಯಾಲ್ಯುವೇಟ್ ಆಗುತ್ತೆ? ಫಿಕ್ಸ್ಡ್ ಅಸೆಟ್ಸು ರೀಇವ್ಯಾಲ್ಯುವೇಟ್ ಆಗುತ್ತೆ, ಆ್ಯಂಡ್ ಈವನ್ ಕರೆಂಟ್ ಅಸೆಟ್ಸ್ ಕೂಡ ಆಗುತ್ತೆ. ಕರೆಂಟ್ ಅಸೆಟ್ಸಲ್ಲಿ ರೈಟ್ ಆಫ್ ಆಗ್ಬೋದು ಅಥವಾ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಗ್ಬೋದು, ಎಸ್ಪೆಷಲಿ ಸ್ಟಾಕ್ ಅಂತ ಬಂದಾಗ. ಓಕೆ, ಸೊ ಟು ಅಸೆಟ್ಸ್ ಅಕೌಂಟ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಟು ಲಯಾಬಿಲಿಟೀಸ್ ಅಕೌಂಟ್, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟೀಸ್. ಟು ಔಟ್ಸ್ಟ್ಯಾಂಡಿಂಗ್ ಲಯಾಬಿಲಿಟೀಸ್, ಔಟ್ಸ್ಟ್ಯಾಂಡಿಂಗ್ ಲಯಾಬಿಲಿಟೀಸಲ್ಲಿ ಐದರ್ ಇಟ್ ಮೇ ಬಿ ಎನಿ ಟೈಪ್ ಆಫ್ ಔಟ್ಸ್ಟ್ಯಾಂಡಿಂಗ್ ಲಯಾಬಿಲಿಟೀಸ್. ಓಕೆ, ಸೊ ಬೈ ಅಸೆಟ್ಸ್ ಅಕೌಂಟ್, ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಬೈ ಲಯಾಬಿಲಿಟೀಸ್ ಅಕೌಂಟ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಾಬಿಲಿಟೀಸ್. ಬೈ ಅನ್ರಿಕವರ್ಡ್ ಅಸೆಟ್ಸ್ ಅಕೌಂಟ್. ಸೊ ದೀಸ್ ಆರ್ ದಿ ಸಿಕ್ಸ್ ಮೇಜರ್ ಜರ್ನಲ್ ಎಂಟ್ರೀಸ್, ಯುನೋ, ಟೇಕನ್ ಅಟ್ ದ ಟೈಮ್ ಆಫ್ ರೀವ್ಯಾಲ್ಯುವೇಷನ್ ಅಕೌಂಟ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಈಸ್ ನಾಟ್ ಎ ರೀವ್ಯಾಲ್ಯುವೇಷನ್ ಪ್ರಾಫಿಟ್, ಇಟ್ ಈಸ್ ಅ ರೀವ್ಯಾಲ್ಯುವೇಷನ್ ಗೇನ್. ಸೊ ಲಾಸ್ ಬಂದರೆ ಲಾಸ್, ಗೇನ್ ಬಂದರೆ ಗೇನ್. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್. ಸೊ ಒಂದು ಸಾರಿ ನೋಡಿಕೊಂಡು ಬೇಗ ಬರ್ಕೊಂಡ್ಬಿಡಿ. ಸೊ ವಿ ವಿಲ್ ಮೂವ್ ಆನ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಯು ಹ್ಯಾವ್ 2 minutes ಟು ಡೂ ದಿಸ್. ಓಕೆ, ಸೊ ನಿಮಗೆ ಈಗ ರೀವ್ಯಾಲ್ಯುವೇಷನ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡ್ತಾರಂತ ಗೊತ್ತಾಯಿತು. ಸೊ ಫಾರ್ಮ್ಯಾಟ್ ಕೂಡ ತಿಳ್ಕೊಂಡ್ರಿ, ಅದರಲ್ಲಿ ನೀವು ರೀವ್ಯಾಲ್ಯುವೇಷನಿಂದ ಆಗುವಂಥದ್ದು ಪ್ರಾಫಿಟ್ ಅಲ್ಲ ಗೇನ್ ಅಂತ ಗೊತ್ತಾಯಿತು. ಆ್ಯಂಡ್ ಇವನ್ ಏನು ಲಾಸ್ ಮೇ ಆಕರ್, ಇಟ್ ವಿಲ್ ಬಿ ಶೇರ್ಡ್ ಅಮಾಂಗ್ಸ್ಟ್ ಓನ್ಲಿ ಓಲ್ಡ್ ಪಾರ್ಟ್ನರ್ಸ್. ಕ್ವಶನ್ ಅರೈಸಸ್, ವೈ ನಾಟ್ ನ್ಯೂ ಪಾರ್ಟ್ನರ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್ ಗೇನ್ ಆರ್ ಲಾಸ್ ಶೇರಿಂಗ್? ರಿಮೆಂಬರ್, ದೀಸ್ ಆರ್ ದಿ ರೀವ್ಯಾಲ್ಯುವೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ಲಯಾಬಿಲಿಟೀಸ್ ಆರ್ ರಿಲೇಟಿಂಗ್ ಓನ್ಲಿ ಟು ದಿ ಓಲ್ಡ್ ಪಾರ್ಟ್ನರ್ಸ್. ಅದಕ್ಕೆ ಅದು ಗೇನ್ ಆಗಲಿ ಲಾಸ್ ಆಗಲಿ ಯಾರಿಗೆ ಸೇರುತ್ತೆ? ಓಲ್ಡ್ ಪಾರ್ಟ್ನರ್ಸ್ಗೇನೆ ಹೋಗುತ್ತೆ, ಅಕಾರ್ಡಿಂಗ್ ಟು ದೇರ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷ್ಯೋ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮ್ಯಾಟಿಗೆ ಹೋಗಬೇಕು. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಅಡ್ಜಸ್ಟ್ಮೆಂಟನ್ನು ಹೇಳ್ತೀನಿ. ನಿಮಗೆಲ್ಲರಿಗೂ ಡೌಟ್ ಇರೋ ಅಡ್ಜಸ್ಟ್ಮೆಂಟ್ ಯಾವುದು ಅಂದರೆ ಬ್ಯಾಡ್ ಡೆಟ್ಸ್, ಡೌಟ್ಫುಲ್ ಡೆಟ್ ಆರ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆರ್ ರಿಸರ್ವ್ ಫಾರ್ ಯುನೋ ರಿಸರ್ವ್ಸ್ ಆನ್ ಡೆಟಾರ್ಸ್ ಬಗ್ಗೆ ಇದೆ. ಇನ್ಕ್ರೀಸ್ ಯುನೋ ಡೆಟಾರ್ಸ್ ಆರ್ ಇನ್ಕ್ರೀಸ್ ಬ್ಯಾಡ್ ಎಡ್ ಅಪ್ ಟು ಅಂತ ಕೊಡ್ತಾರೆ, ಬೈ ಅಂತ ಕೊಡ್ತಾರೆ. ಇದು ಏನಿದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅನ್ನೋದು ಒಂದು ಎಲ್ಲರೂ ಕಂಪ್ಲೇಂಟು. ಓಕೆ, ಇಡೀ ವರ್ಷ ಕಲ್ತಾಗಿದೆ, ಈಗ ಮತ್ತೆ ಕಲಿಯೋಕ್ಕೆ ಟೈಮ್ ಇಲ್ಲ. ಸೊ ವಾಟ್ ವಿ ಆರ್ ಗೋನ್ ಡೂ ಈಸ್ ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ, ಜಸ್ಟ್ ಯು ಅಪ್ಲೈ ದಟ್ ಟ್ರಿಕ್. ಈ ಟ್ರಿಕ್ ಎಲ್ಲ ಅಪ್ಲೈ ಆಗುತ್ತೆ ಅಂದರೆ ವೆನ್ ಯು ಹ್ಯಾವ್ ಪಿ ಡಿ ಡಿ ಆರ್ ಯುನೋ ಆರ್ ಬಿ ಡಿ ಆಲ್ರೆಡಿ ಇನ್ ದ ಕ್ವಶನ್,
ನಿಮಗೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ವಶನ್ ಕೊಟ್ಟಿರ್ತಾರಲ್ಲ ಅಲ್ಲಿ ಇದ್ದಾಗ ಮಾತ್ರ ಈ ಟ್ರಿಕ್ ಅಪ್ಲೈ ಆಗುತ್ತೆ ತಲೆಯಲ್ಲಿರಲಿ. ಆ ಟ್ರಿಕ್ ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ ಅಥವಾ ಡೌಟ್ಫುಲ್ ಡೆಟ್ ಮೇಲೆ ಆಗಲೇ ರಿಸರ್ವ್ ಇಟ್ಟಾಗ ಅಥವಾ ಕ್ರಿಯೇಟ್ ಮಾಡಿದಾಗ, ಪ್ರಾವಿಜನ್ ಕ್ರಿಯೇಟ್ ಮಾಡಿದಾಗ ಇದು ಕ್ವಶನಲ್ಲಿ ಇರುತ್ತೆ. ಓಕೆನಾ? ಸೊ ಹಾಗಿದ್ದಾಗ ಅಡ್ಜಸ್ಟ್ಮೆಂಟನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈಗ ಕಾನ್ಸಂಟ್ರೇಟ್ ಮಾಡಿ ಬೋರ್ಡ್ ಕಡೆ. ಏನಿರುತ್ತೆ ಅಡ್ಜಸ್ಟ್ಮೆಂಟು? ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಬ್ಯಾಡ್ ಡೆಟ್ ಅಥವಾ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ ಅಪ್ ಟು 500. ದಿಸ್ ಫಿಗರ್ ಮೇ ಬಿ ಎನಿಥಿಂಗ್, ದಿಸ್ ಈಸ್ ಇಮ್ಮಟೀರಿಯಲ್ ಫಾರ್ ಅಸ್ ನೌ. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೂ ಬಂತು ಅಂದರೆ, ಅಪ್ ಟು ಬಂತು ಅಂತ ಅಂದರೆ ಟೇಕ್ ದ ಡಿಫ್ರೆನ್ಸ್ ಅಮೌಂಟ್. ಟೂ ಬಂತು ಅಂದರೆ, ಅಪ್ ಟು ಬಂತು ಅಂದರೆ ಟೇಕ್ ದ ಡಿಫ್ರೆನ್ಸ್ ಅಮೌಂಟ್. ಇದು ಒನ್ ಹಿಂಟು. ಎರಡನೇ ಅಡ್ಜಸ್ಟ್ಮೆಂಟ್ ಹೀಗೂ ಬರುತ್ತೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಬ್ಯಾಡ್ ಡೆಟ್ಸ್ ಆರ್ ರಿಸರ್ವ್ಸ್ ಫಾರ್ ಬ್ಯಾಡ್ ಡೆಟ್ಸ್ ಆರ್ ಪ್ರೊವಿಷನ್ ಫಾರ್ ಡೆಟ್ಸ್ ಬೈ ರುಪೀಸ್ 500. ದಿಸ್ 500 ಈಸ್ ಇಮ್ಮಟೀರಿಯಲ್ ಆಸ್ ಅ ಸೆಡ್. ಬೈ ಅಂತ ಬಂದರೆ ಸೇಮ್ ಅಮೌಂಟ್ ತಗೊಳ್ಬೇಕಾಗತ್ತೆ. ಬೈ ಅಂತ ಬಂದರೆ ಟೇಕ್ ಸೇಮ್ ಅಮೌಂಟ್. ಓಕೆ, ಅಪ್ ಟು ಬಂತು ಅಂದರೆ ಡಿಫ್ರೆನ್ಸ್ ಅಮೌಂಟ್. ಸೊ ಇದು ಒಂದು ಅಡ್ಜಸ್ಟ್ಮೆಂಟನ್ನು ನಾನು ನಿಮಗೆ ಈಗ ಹೇಳಿದ್ದೀನಿ. ನನ್ನ ಮುಂದಿನ ಸಂಚಿಕೆಯಲ್ಲಿ ನೆಕ್ಸ್ಟ್ ಫಾರ್ಮ್ಯಾಟಿಗೆ ಹೋಗೋಣ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಮತ್ತೆ ಶಾರ್ಟ್ಕಟ್ಸ್ ಹೇಳ್ಕೊಡ್ತಾ ಹೋಗ್ತೇನೆ. ಅದಾದಮೇಲೆ ನಾಲ್ಕು ಕೇಸಸ್ ಗುಡ್ ವಿಲ್ನ ಅಪ್ಲೈ ಮಾಡಿ ಒಂದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿ ನಿಮಗೆ ಆದಷ್ಟು ಈಸಿ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುವಂಥ ಗುಡ್ ವಿಲ್ ಕೇಸಸ್ಗಳ ಬಗ್ಗೆ ನನ್ನ ಮುಂದಿನ ಸಂಚಿಕೆಯಲ್ಲಿ ಡಿಸ್ಕಷನ್ ಮಾಡೋಣ. ಇವತ್ತಿನ ಸಂಚಿಕೆ ನಿಮಗೆಲ್ಲ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ, ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ, ಹೊಸ ವಿಚಾರಗಳು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ಬಸವ ಟಿವಿ, ಶರಣು ಶರಣಾರ್ಥಿ. ಶ್ರೀ ಗುರು ಸ್ಟಡಿ ಸೆಂಟರ್, ಸಿಡೇದಹಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 9845477404. ವಿದ್ಯಾರ್ಥಿಗಳ ಜ್ಞಾನದೀಪ.